ನಿನ್ನೆ ದಿನ ಕೂಡ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಯುತ ಆರ್ ಎಸ್ ಪಾಟೀಲ್ ಕೂಚಬಾಡ್ರವರು, ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ್ದು, ಮಾಧ್ಯಮ ಮಿತ್ರರು ಕೇಳಿದಂಥ ಪ್ರಶ್ನೆಗೆ ಅತ್ಯಂತ ಬಾಲಿಶವಾಗಿ ಉತ್ತರ ಕೊಟ್ಟರು. ಬಂಡಾಯದ ಮಾತನ್ನು ಕೂಡ ಮಾತಾಡಿದ್ರಿ, ಅದು ಉತ್ತರ ಆಗಲಿ ಕೊಟ್ಟಿದ್ದೀನಿ ನಾನು. ಸನ್ಮಾನ್ಯ ಆರ್ ಎಸ್ ಪಾಟೀಲ್ ಕೂಚಬಾಡ್ರವರೇ, ನಾವು ಕಳೆದ 3 ವರ್ಷಗಳಿಂದ ಜಿಲ್ಲೆಯ ಅಧ್ಯಕ್ಷ ಪಟ್ಟವನ್ನು ಅಲಂಕರಿಸಿದ್ರಿ. ನಿಮ್ಮ ಅಧ್ಯಕ್ಷ ಸ್ಥಾನ ಇದ್ದಾಗಲೇ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಮಲಗೋಯಿತು. ಆ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಆವಾಗಲೇ ಕೊಡಬೇಕಾಯಿತು. ಆದರೂ ಕೂಡ ನೀವು ಮಾಡಿದಂಥ ಅಡ್ಜಸ್ಟ್ಮೆಂಟ್, ನೀವು ಮಾಡಿದಂತಹ, ನೀವು ಕೊಟ್ಟಂಥ ಕಪ್ಪು ಕಾಣಿಕೆಗೆ ಮತ್ತೆ ನಿಮ್ಮ ಮುಂದುವರಿಸಿದಾರಲ್ಲ, ಅದು ನಿಮ್ಮ ದುರ್ದೈವ, ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ದುರ್ದೈವ. ಎಂತೆಂತಹ ಸಂಘಟನಾ ಚತುರ ಕಾರ್ಯಕರ್ತರನ್ನು ನೀವು ಮೂಲೆ ಗುಂಪಾಡಿದ್ರೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಬಹುತೇಕ ಆಕಾಂಕ್ಷಿಗಳಿಗೆ ನನ್ನನ್ನು ಸೇರಿ ನೀವುಗಳು ಯಾವ ರೀತಿ ನಡೆಸಿಕೊಂಡಿರೋದನ್ನು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಸ್ವಾಮಿ, ನನ್ನ ಹಾಗೆ ಬಹಳಷ್ಟು ಜನ ಆಕಾಂಕ್ಷಿಗಳು ಮೊನ್ನೆ ಶಾಸನಸಭೆಯ ಸಂದರ್ಭದಲ್ಲಿದ್ದರು, ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿದ್ದರು. ನೀವುಗಳು ಯಾವ ರೀತಿ ಅವರನ್ನು ಪೀಡಿಸಿದ್ದೀರಿ, ಯಾವ ರೀತಿಯಾಗಿ ಅವರನ್ನು ಬಳಸ್ಕೊಂಡಿದ್ದೀರಿ ಅದನ್ನು ಹೇಳಬೇಕಾ? ಇನ್ನೊಂದು ಬಾರಿ ನಾನು ಕೆಣಕಿದ್ದಾದರೆ ನನ್ನ ಹತ್ರ ಪುರಾವೆ ಇದೆ, ಪುರಾವೆ ಸಮೇತ ಮಾಧ್ಯಮ ಮಿತ್ರ ಮುಂದೆ ನಾನು ಬರಬೇಕಾಗ್ತದೆ. ನಿಮ್ಮೆಲ್ಲರ ಇತಿಹಾಸವನ್ನು ಬಯಲು ಮಾಡಬೇಕಾಗ್ತದೆ. ಹುಷಾರಾಗಿರಿ. ಇನ್ನು ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಬಿಡೋಕ್ಕೆ ಕಾರಣ ಏನಂತ ಪ್ರಶ್ನೆ ಮಾಡಿದ್ರು, ಅವ್ರನ್ನೇ ಕೇಳ್ಕೊಳ್ಳಿ ಅಂತಂದು. ನಿಮ್ಮಂಥ ಕುತ್ಸಿತ ಮನೋಭಾವನೆಗಳೇ ಅಲ್ಲಿರೋರಿಂದ ನಾನು ಬಿಟ್ಟು ಬಂದಿರೋದು. ಜವಾಬ್ದಾರಿಯುತ ಕಾರ್ಯಕರ್ತರನ್ನು ಕಡೆಗಣಿಸೋದಕ್ಕೆ ನಾನು ಹೊರಗೆ ಬಂದಿರೋದು. ಕೆಲವೇ ಕೆಲವು ಜನರಲ್ಲಿ ಪಟ್ಟಭದ್ರ ಹಿತಾಸಕ್ತಿ ಕೈಯಲ್ಲಿ ಪಕ್ಷ ಉಳ್ಕೊಂಡಿದ್ದಕ್ಕೆ ನಾನು ಅದನ್ನು ಪ್ರತಿಭಟಿಸಿ ಹೊರಗೆ ಬಂದಿರೋದು. ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯಾಧ್ಯಕ್ಷರಿಗೆ ಭೇಟಿಯಾಗಿ ಮಾತಾಡುವಂಥ ಪರಿಸ್ಥಿತಿ ಇಲ್ಲ. ನೀವು ಮಾತಾಡಬೇಕು ಆ ರಾಜ್ಯಾಧ್ಯಕ್ಷರನ್ನೇ, ಅವ್ರಿಗೆ ಭೇಟಿಯಾಗಬೇಕು ಅಂದರೆ ಆ ಸುತ್ತಲಿರುವಂತಹ ಅವರ ಒಂದು ಬಳಗಕ್ಕೆ ನೀವು ಪ್ರಸಾದ ಅರ್ಪಿಸಬೇಕು ಅಂತಹ ಒಂದು ವ್ಯವಸ್ಥೆ ಅಲ್ಲಿದೆ. ಯಾರು ಸರಿಯಾದ ಪ್ರಸಾದ ವ್ಯವಸ್ಥೆ ಮಾಡ್ತಾರೋ ಅವರಿಗೆ ರಾಜ್ಯಾಧ್ಯಕ್ಷ ಭೇಟಿಯಾಗ ಸಮಯ ಸಿಗ್ತದೆ. ರಾಜ್ಯಾಧ್ಯಕ್ಷ ಪ್ರವಾಸ ಬಂದಾಗ ಯಾವ ಕಾರ್ಯಕರ್ತರ ಚರ್ಚೆ ಮಾಡಿದ್ದಾರೆ, ಕಾರ್ಯಕರ್ತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಲಿ ಅವರು. ಬರೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರೀಯ ಅಧ್ಯಕ್ಷರನ್ನು, ರಾಷ್ಟ್ರೀಯ ಪದಾಧಿಕಾರಿಗಳನ್ನು ಭೇಟಿಯಾಗಬೇಕಾದ್ರೆ ಅಲ್ಲಿಯೂ ಕೂಡ ಇದೇ ರೀತಿ ವ್ಯವಸ್ಥೆ ಇದೆ. ಈ ಫೆಡರಲಿಸ್ಟಿಕ್ ಮೆಂಟಾಲಿಟಿ ಏನಿದೆ ಅದನ್ನು ವಿರೋಧಿಸಿ ನಾನು ಹೊರಗೆ ಬಂದದ್ದು, ಸ್ವಾಭಿಮಾನಕ್ಕೋಸ್ಕರ ಹೊರಗೆ ಬಂದದ್ದು. ಅದೇ ತೆರನಾಗಿ ಆರ್ ಎಸ್ ಪಾಟೀಲ್ ಹೇಳಿದರು, ಅವರ ಅಭ್ಯರ್ಥಿ ಅಸಮರ್ಥ ಅಭ್ಯರ್ಥಿ, ಈ ಜಿಲ್ಲೆಗೆ, ಈ ಜಿಲ್ಲೆಯ ಅಭಿವೃದ್ಧಿಗೆ ಶಾಪವಾಗಿ ಕಾಡ್ತಿರುವಂತಹ ಅಭ್ಯರ್ಥಿ, ಅಭಿವೃದ್ಧಿಯ ವಿರೋಧಿಯಾದಂತಹ ಅಭ್ಯರ್ಥಿ. ಆ ಮಹಾನುಭಾವರು ನನ್ನ ಸಮಾಜವನ್ನು ಉದ್ದೇಶಿಸಿ ಮಾಧ್ಯಮ ಮಿತ್ರ ಮುಂದೆ ಹೇಳಿದಂತಹ ಹೇಳಿಕೆಯನ್ನು ಹೇಳಿಲ್ಲ ಅಂತ ಹೇಳ್ತಾರಂದರೆ ಇವರಂಥ ಬಂಡ್ರು ಮತ್ತಾರಿರ್ಬೋದು. ಆವಾಗಲೇ ನಾವು ಸುಮ್ಮಮೂಟ ಕೇಸ್ ಹಾಕ್ಬೋದಾಗಿತ್ತು, ಇವ್ರ ಮೇಲೆ ಮಾನಷ್ಟ ಮೊಕದ್ದಮನ ಹಾಕ್ಬೋದಾಗಿತ್ತು. ನಾವು ಕಾದಿವಿ, ಬಹುಶಃ ಆ ಪಕ್ಷದ ಹಿರಿಯರು ತಿಳಿದವರು ಅವ್ರು ಕರೆದು ಬುದ್ಧಿ ಹೇಳ್ತಾರೆ. ಯಾವ ಮಾಧ್ಯಮ ಮುಂದೆ ಒಂದು ಸಮಾಜನ ಉದ್ದೇಶಿಸಿ ಅವ್ರ ಮತಗಳೇ ಬೇಡ, ನಾವು ಅವ್ರು ಕೇಳೇ ಇಲ್ಲ, ಯಾರಿಗಾದರೂ ಮತಗಳನ್ನು ಚಲಾಯಿಸುತ್ತೆ ಅನ್ನೋ ಉದ್ದಟತನ ಹೇಳಿಕೆ ಕೊಟ್ಟಿದ್ರು, ಅದನ್ನು ಹಿಂತೋತಾರೆ ಕ್ಷಮೆ ಅಚ್ಚಸ್ತ ತಿಳ್ಕೊಂಡಿದ್ದೆ. ಅದು ಅಂತಹ ದೊಡ್ಡತನ ಮೆರೆಯುವಂತಹ ಮನೋಭಾವನೂ ಇಲ್ಲ, ಅಂತ ಗುಣನೂ ಇಲ್ಲ ಅವರಲ್ಲಿಲ್ಲ. ಹಲವಾರು ಜಾತಿಗಳನ್ನು ಮುಗಿಸೋಕ್ಕೆ ಹುನ್ನಾರು ಮಾಡಿದ್ದು ಈ ವಿಜಯಪುರ ಜಿಲ್ಲೆಯ ಜನತೆ ಗೊತ್ತು. ಇವತ್ತು ಗಾಣಿಗ ಸಮಾಜವನ್ನು ಗುರಿಯಾಗಿಸ್ಕೊಂಡು ಎಲ್ಲಿ ಗೆಲ್ಲುವ ಅಭ್ಯರ್ಥಿದ್ರೋ ಅಲ್ಲಿ ಬದಲಾವಣೆ ಮಾಡಿ ಬೇರೆ ಸಮಾಜ ಕೊಡ್ತಾರೆ, ಎಲ್ಲಿ ಪಂಚಮಸಾಲೆಯ ಸಮಾಜ ಗೆಲ್ತಿತ್ತೋ ಅಲ್ಲಿ ಗೆಲ್ಲುವಂಥ ಅಭ್ಯರ್ಥಿ ಬದಲಾವಣೆ ಮಾಡಿ ಬೇರೆ ಸಮಾಜ ಕೊಡ್ತಾರೆ. ಅದೇ ರೀತಿ ಬಂಜಾರ ಸಮಾಜ ಕೊಟ್ಟರೆ ಎಲ್ಲಿ ತಮ್ಮ ಅಸ್ತಿತ್ವಕ್ಕೆ
ಧಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ನಾಲ್ಕು ಕಣದಲ್ಲಿ ಬಂಜಾರ ಸಮಯಕ್ಕೆ ಟಿಕೆಟ್ ಕೊಡಲಾರ್ದಂಗೆ ಅದನ್ನು ವ್ಯವಸ್ಥೆ ಮಾಡ್ತಾರೆ ಇವರು. ಹೀಗೆ ವ್ಯವಸ್ಥಿತವಾಗಿ ಪ್ರಮುಖ ಸಮಾಜಗಳನ್ನು ಪ್ರಜಾಪ್ರಭುತ್ವದಲ್ಲಿ ಪ್ರಮುಖವಾಗಿ ಪಾಲ್ಗೊಳ್ಳುವಂತಹ ಸಮಾಜಗಳನ್ನು ಗುರಿಯಾಗಿಸ್ಕೊಂಡು ಇವ್ರು ಮಾಡ್ತಕ್ಕಂಥ ಷಡ್ಯಂತ್ರ ಜನತೆಗೆ ಗೊತ್ತಿಲ್ವಾ? ಹೀಗಾಗಿ ಸಮಾಜ ದ್ವೇಷಿ ಅಂತ ವ್ಯಕ್ತಿಗೆ, ಸಮಾಜಗಳನ್ನು ಒಡೆಯುವಂತಹ ವ್ಯಕ್ತಿಗೆ, ಸಮಾಜಗಳನ್ನು ಗುರುತಿಸ್ಕೊಂಡು ವಿಶೇಷವಾಗಿ ಬಂಜಾರ ಸಮಾಜವನ್ನು ಇವರು ಹೀಯಾಳಿಸೋದು ನೋಡಿ ನಾನು ಪ್ರತಿಭಟನೆ ಮಾಡಿ ಹೊರಬಂದದ್ದು. ಬಹುಶಃ ಇಷ್ಟು ಉತ್ತರ ನಿಮಗೆ ಸಾಕು ಅನಿಸುತ್ತೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಮಾಧ್ಯಮ ಮಿತ್ರರ ಮುಖೇನ ಉತ್ತರ ಕೊಟ್ಟಿದ್ದೇನೆ. ಮತ್ತು ಇನ್ನೇನು ಪ್ರಶ್ನೆಗಳಿದ್ರೆ ಬನ್ನಿ, ಉತ್ತರ ಕೊಡೋಕೆ ನಾನು ಸಿದ್ಧನಿದ್ದೇನೆ. ದ ಸೋ ಕಾಲ್ಡ್ ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಭೀಷ್ಮ ಇದ್ದಾರೋ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ನೀವೇನು ಚರ್ಚೆ ಮಾಡ್ತೀರಿ, ಬನ್ನಿ ಎಲ್ಲರ ವೇದಿಕೆ ಹಾಕ್ರಿ, ಬಹಿರಂಗ ಚರ್ಚೆ ಕೂಡ ಮಾಡ್ತೀವಿ. ಜಿಲ್ಲೆಯಲ್ಲಿ ಅವರ ಸ್ವಂತ ಪರಿಶ್ರಮದಿಂದ, ಅವರ ಸ್ವಂತ ಅರ್ಜಿ ಹಾಕೋದ್ರಿಂದ, ಅವರು ಮಾಡಿದ ಸಂಸತ್ತು ಮಾಡಿದ ಹೋರಾಟದ ಮುಖೇನ ಜಿಲ್ಲೆಗೆ ಎಷ್ಟೊಂದು ಅನುದಾನ ತಂದಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗಲಿ ಮಾಡಲಿ. ಅದನ್ನು ಬಿಟ್ಟು ವೈಯಕ್ತಿಕವಾಗಿ ಅಥವಾ ಬೇರೊಬ್ಬರ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸ್ರಿ. ಇಲ್ಲದ್ರೆ ಮತ್ತೆ ಬೇರೇನಾಗ್ತದೆ, ಜನರ ಮುಂದೆ ನಿಮ್ಮ ಸಂಪೂರ್ಣವಾದ ಕಥೆಯನ್ನು ಬಯಲು ಮಾಡಬೇಕಾಗ್ತದೆ. ಇವತ್ತು ಜಿಲ್ಲೆಯಾದ್ಯಂತ ನಾವು ಪ್ರವಾಸ ಮಾಡಿದಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುಶೀಲರು, ಸಜ್ಜನರು, ಬುದ್ಧಿವಂತರು ಆದಂತಹ ಪ್ರೊಫೆಸರ್ ರಾಜು ಅಲ್ಗೂರ್ ಬಗ್ಗೆ ಜನ ಅತ್ಯಂತ ಹರ್ಷೋದ್ಗಾರದಿಂದ ಅವ್ರನ್ನ ಸ್ವಾಗತ ಮಾಡ್ತಿದ್ದಾರೆ, ಬೆಂಬಲನ ಕೊಡ್ತಾ ಇದ್ದಾರೆ. ಅವ್ರು ಕೊಡ್ತಿರುವಂತಹ ಬೆಂಬಲ ನೋಡಿದರೆ ಖಂಡಿತವಾಗಿಯೂ ಈ ಬಾರಿ ಇತಿಹಾಸವನ್ನು ನಾವು ವಿಜಯಪುರ ಲೋಕಸಭೆಯಲ್ಲಿ ಕ್ಷೇತ್ರದಲ್ಲಿ ನಾವು ಇತಿಹಾಸ ಸೃಷ್ಟಿ ಮಾಡ್ತಾಯಿದ್ದೇವೆ. ಕನಿಷ್ಠ 2.5-3 ಲಕ್ಷಕ್ಕಿಂತ ಹೆಚ್ಚಿನ ಮತಗಳಂತರಿಂದ ಕಾಂಗ್ರೆಸ್ ಪಕ್ಷ ಈ ಬಾರಿ ಈ ಲೋಕಸಭೆಯನ್ನು ಗೆಲ್ಲಲಿದೆ. ಆ ಗೆಲುವು ಸಮಸ್ತ ವಿಜಯಪುರ ಜಿಲ್ಲೆಯ ಜನತೆಯ ಒಂದು ಅಭಿವೃದ್ಧಿಯ ಗೆಲುವಾಗಲಿದೆ, ಅವರ ಸ್ವಾಭಿಮಾನದ ಗೆಲುವಾಗಲಿದೆ. ಅದಕ್ಕಾಗಿ ನಾವು ಕಾಯೋಣ. ಮತ್ತು ಬಂಜಾರ ಸಮಾಜ ಪೂರ್ತಿಯಾಗಿ ಭಾಜಪ ಜೊತೆ ಅಂತ ಅಧ್ಯಕ್ಷ ಹೇಳ್ತಾಯಿದ್ರು. ನಾಳೆ ಚುನಾವಣೆ ಮುಗಿಲಿ, ಮತಗಳ ಎಣಿಕೆ ಆಗಲಿ, ಒಂದೊಂದು ಮತ ಕೂಡ ನಿಮ್ಮ ಮುಖಗಳ ಮೇಲೆ ಕೊಟ್ಟಂತಹ ಚಾಟಿಯಾಗಿ ಅದು ಪರಿಣಮಿಸ್ತದೆ. ಆವಾಗ ನಿಮಗೆ ತಿಳಿಯುತ್ತದೆ ಬಂಜಾರ ಸಮಾಜವನ್ನು ನೀವು ಕೆಣಕಿದ್ದೀರಿ, ಅವರ ಆಕ್ರೋಶಕ್ಕೆ ನೀವು ಬಲಿಯಾಗಿದ್ದೀರಿ ಅಂತ ಕೂಡ ಅದು ಗೊತ್ತಾಗ್ತದೆ. ದಯವಿಟ್ಟು ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚೋದನ್ನು ಬಿಟ್ಟುಬಿಡಿ. ಸರ್ವೇ ಜನ ಸುಖಿನೋ ಭವಂತಂತ ತೀಶಂತ ದೇಶ ನಮ್ಮದು. ಹೀಗಾಗಿ ಎಲ್ಲರನ್ನ ತೆಗೆದುಕೊಂಡು ಹೋಗುವಂತಹ ಒಂದು ಮನೋಭಾವನೆ ಆ ಭಗವಂತ ನಿಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಕಾಂಗ್ರೆಸ್ ಆಗಲಿ ಅಥವಾ ಯಾವುದೇ ಪಕ್ಷವಾಗಲಿ ಹಿಂದುತ್ವದ ವಿರೋಧಿ ಇರಲಿಲ್ಲ, ಆದರೆ ಎಲ್ಲರನ್ನ ತೆಗೆದುಕೊಂಡು ಹೋಗುವಂಥ ಒಂದು ವಿಶಾಲ ಮನೋಭಾವನೆ. ಅದಕ್ಕೆ ಹೇಳಿದಲ್ಲ ಹೊಸದೈವ ಕುಟುಂಬಕ್ಕ ಅಂತ ಹೇಳಿದ್ರು ಯಾರು? ನಮ್ಮವರೇ. ಆ ಶಬ್ದ ಕೊಟ್ಟದು ನಾವೇ. ಹೀಗಾಗಿ ಎಲ್ಲರನ್ನ ತೆಗೆದುಕೊಂಡು ಹೋಗುವಂತಹ ಒಂದು ವಿಚಾರ ಮನೋಭಾವನೆಯಿಂದ ನಾವು ಮುನ್ನುಗ್ಗಬೇಕಾಗಿದೆ. ನಾನು ಸ್ವಂತ ನನ್ನ ಒಂದು ಧರ್ಮದ ಆಚರಣೆಯಲ್ಲಿ ನಾನೊಬ್ಬ ಹಿಂದೂ, ವೈಯಕ್ತಿಕ ನೆಲೆಗಟ್ಟಲು ಬಂದಾಗ ನನ್ನ ಮನೇಲಿ ಹಿಂದೂನೇ, ನನ್ನ ಪೂಜಾ ಪದ್ಧತಿ ಕೂಡ ಅದೇ ಇರ್ತದೆ, ನಾನು ಆಚರಿಸುವಂತಹ ಒಂದು ಧರ್ಮ ಹಿಂದುತ್ವನೇ ಇರ್ತದೆ. ಅದನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಅದನ್ನು ವೈಯಕ್ತಿಕವಾದದ್ದು, ಅದನ್ನು ಪ್ರತಿಪಾದನೆ ಮಾಡೋದು ವೈಯಕ್ತಿಕವಾದದ್ದು, ಅದನ್ನು ಪಕ್ಷಕ್ಕೆ ಜೋಡಿಸುವಂಥದ್ದಲ್ಲ. ಪಕ್ಷ ಅಂದ ಮೇಲೆ ಸಾವಿರಾರು ಲಕ್ಷಾಂತರ ಜನರ ಮನೋಭಾವನೆ ತೆಗೆದುಕೊಂಡು ಒಟ್ಟಿಗೆ ಹೋಗುವಂತಹ ಒಂದು ವಿಚಾರ ಅದು. ಆ ವಿಚಾರಧಾರೆ ಮತ್ತು ವೈಯಕ್ತಿಕವಾದ ವಿಷಯಗಳನ್ನು ಇಲ್ಲಿ ಮಿಕ್ಸ್ ಮಾಡದೇ ಇರೋದು ಒಳ್ಳೆಯದಂತ ಅನಿಸುತ್ತೆ. ವಿಕಸಿತ ಭಾರತಕ್ಕೆ ವಿಕಸಿತ ವಿಜಯಪುರ, ದಯವಿಟ್ಟು ನನ್ನ ಕ್ಯಾಪ್ಷನ್ನ ನೋಡಿ, ವಿಕಸಿತ ಭಾರತಕ್ಕೆ ವಿಕಸಿತ ವಿಜಯಪುರ. ಹನಿ ಹನಿ ಗೂಡಿದರೆ ಹಳ್ಳ ಅಂತೀವಿ, ಆ ಹನಿನೇ ಬಂದ್ ಮಾಡಬೇಡ್ರಿ ಅಂತ ನಾವು ಉದ್ದೇಶಿತು. ವಿಕಸಿತ ವಿಜಯಪುರ ಅನ್ಸ್ಕೋಬೇಕಾದ್ರೆ ಮೊದಲು ನನ್ನ ಜಿಲ್ಲೆ ವಿಕಸಿತವಾಗಬೇಕು. ಆ ನನ್ನ ಜಿಲ್ಲೆ ವಿಕಸಿತ ಆಗ್ತಿಲ್ಲ, ಅದಕ್ಕಾಗಿ ಈ ಅಸಮರ್ಥ ಅಭ್ಯರ್ಥಿಯ ವಿರುದ್ಧವಾಗಿ ನನ್ನ ಹೋರಾಟ ಶುರುವಾಗಿತ್ತು. ಹೋರಾಟ ಇನ್ನೂ ಜಾರಿ ಇದೆ, ಮುಂದುವರಿಸ್ತಾ ಇದ್ದೀನಿ. ನಂಬರ್ ಒನ್. ಎರಡನೇದು, ಆವಾಗ ನಾನು ಇನ್ನೊಂದು ನನ್ನ ಟ್ಯಾಗ್ಲೈನ್ ಕೂಡ ಇತ್ತು, ಅಡ್ಜಸ್ಟ್ಮೆಂಟ್ ಸಾಕು ಅಭಿವೃದ್ಧಿ ಬೇಕು ಅಂತ ತಂದು. ಅಡ್ಜಸ್ಟ್ಮೆಂಟ್ ರಾಜಕಾರಣ ಆ ವ್ಯಕ್ತಿ ಮಾತ್ರದಿಂದ ಪದೇ ಪದೇ ಹಲವಾರು ವೇದಿಕೆಗಳೆಲ್ಲ ಹಂಚಿಕೊಂಡ್ರು ಕೂಡ, ಹಿರಿಯರಿಗೆ ಹೇಳಿದರೂ ಕೂಡ, ಮತ್ತೆ ಅವರಿಗೆ ಮಣೆ ಹಾಕ್ತಾರೆ ಅಂದರೆ. ಹಾಗಾದರೆ ಒಬ್ಬ
ಸಿದ್ಧಾಂತ ರೂಪುಕೊಂಡು ಬಂದಂತಹ ಕಾರ್ಯಕರ್ತರ ಮನಸ್ಸಿಗೆ ನೋವಾಗ್ತದೆ. ಪ್ರತಿಭಟನಾತ್ಮಕವಾಗಿ ಒಂದು ವ್ಯವಸ್ಥೆಯನ್ನು ನಾವು ಹಿಡ್ಕೋಬೇಕಾದ ಕೈಯಲ್ಲಿ ವ್ಯವಸ್ಥೆಯ ಮುಖಾಂತರ ಹೋರಾಡಬೇಕಾಗ್ತದೆ. ಹೀಗಾಗಿ ಆ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ವಿಜಯಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಹರಿಕಾರ ಅಂತ ಹೇಳ್ತೀವಿ, ಜಿಲ್ಲೆಯ ಭಗೀರಥ ಅಂತ ಹೇಳ್ತೀವಿ. ಇವತ್ತು ಬವಲೇಶ್ವರ ಕ್ಷೇತ್ರಕ್ಕೆ ಹೋದರೆ ಯಾವುದು ಬರಗಟ್ಟ ಬಂಗಾಡಾಗಿತ್ತೋ ಇವತ್ತು ಒಂದು ಮುಟಗಿ ಸಜ್ಜಿ ಬೆಳೆಯೋಕ್ಕೂ ತ್ರಾಸ ಅಕ್ಕದಲ್ಲಿ ದ್ರಾಕ್ಷಿ ಬೆಳೀತಿದ್ದಾರೆ. ಅಂತಹ ವ್ಯಕ್ತಿಯ ಒಂದು ಅಭಿವೃದ್ಧಿಶೀಲ ವಿಚಾರಧಾರೆಗಳನ್ನು ಒಪ್ಪಿಕೊಂಡು ಅವರು ಕರೆ ಕೊಟ್ಟಾಗ ಅವರಿಗೆ ಮಾತಿಗೆ ಬೆಲೆ ಕೊಟ್ಟು ಅವರ ಮನವೊಲಿಸಿದ ಮೇಲೆ ಅವರ ಜೊತೆಗೆ ನಾನು ಸೇರಿಕೊಂಡಿದ್ದೇನೆ. ನಮ್ಮ ಗುರಿ ಈ ಜಿಲ್ಲೆಯ ಅಭಿವೃದ್ಧಿ, ನಮ್ಮ ಗುರಿ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ, ನಮ್ಮ ಗುರಿ ಯಾರು ಯುವಕರಿಗೆ ಅನ್ಯಾಯ ಆಗಿದೋ, ಅವ್ರು ಯಾರಿಗೆ ಕೆಲಸ ಕೊಡೋಕ್ಕಾಗ್ತಿಲ್ಲೋ ಈ ಭ್ರಷ್ಟರಿಗೆ, ಅದಕ್ಕಾಗಿ ಇವರ ಮುಖಾಂತರ ಅವ್ರ ನ್ಯಾಯ ಕೊಡುವಂತಹ ಪ್ರಯತ್ನಕ್ಕೆ ನಾನು ಇಡ್ತೇನೆ. ಬಹುಶಃ ನನ್ನ ಶಕ್ತಿ ಸೀಮಿತ ಇದೆ ವೈಯಕ್ತಿಕವಾಗಿ, ಅದಕ್ಕೋಸ್ಕರ ದೊಡ್ಡ ಶಕ್ತಿ ಸೇರಿಕೊಂಡಿದ್ದೇನೆ. ಅವರ ಒಂದು ಮಾರ್ಗದರ್ಶನದ ಮೇಲೆ ಜಿಲ್ಲೆಯ ಒಂದು ಸಮೃದ್ಧ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ಅದಕ್ಕಾಗಿ ನಾನು ಏನು ಹಾಕ್ಕೊಂಡಿದ್ದೆನಲ್ಲೋ ಆ ಶಬ್ದಗಳಿಗೆ ಈಗಲೂ ಬದ್ಧರಿದ್ದೇನೆ, ಮುಂದೆನೇ ಇರ್ತೇನೆ ಅನ್ನೋ ಮಾತನ್ನು ನಾನು ನಿಮ್ಮ ಹೇಳ್ತೇನೆ. ನಾನು ದಯವಿಟ್ಟು ನಿಮ್ಮ ಪ್ರಶ್ನೆ ಆ ಸಂದರ್ಭಕ್ಕೆ ಉಚಿತ ಆಗಿತ್ತು, ಈಗೂ ಕೂಡ ಹೇಳ್ತೇನೆ. ಈ ವ್ಯಕ್ತಿ ನಾನು ಬಿಟ್ಟು ಬಂದಾಗ ಬಂದದ್ದು ಕೊಟ್ಟಂಥ ಉತ್ತರಕ್ಕೆ ನಾವು ಒತ್ತು, ಯಾಕೆ ಬಿಟ್ಟು ಅಂತ ಹೇಳಿಲ್ಲ, ಪ್ರತಿಭಟನಾ ಬಂದದ್ದು. ಈ ವ್ಯಕ್ತಿ ಎಲ್ಲೆಲ್ಲೋ ಅಡ್ಜಸ್ಟ್ ಮಾಡಿಕೊಂಡು ಏನೇನೋ ಮಾಡ್ತಿದ್ರು ಮಾನಗಡಿಗಳನ್ನು, ಅದಕ್ಕೆ ನಾನು ಪ್ರತಿರೋಧವಾಗಿ ಬಂದಿದ್ದೇನೆ. ಹೀಗಾಗಿ ಆ ಪ್ರಶ್ನೆಗೆ ಉತ್ತರ ಅವರೇ ಕೊಟ್ಟರೆ ಭಾಳ ಸೂಕ್ತ ಆಗ್ತದೆ. ಆ ಪ್ರಶ್ನೆ ಉತ್ತರ ಅವ್ರಿಗೆ ಕೇಳಿ. ಯಾರು ನಾನು ಪ್ರತಿಭಟನೆ ಮಾಡೇ ಬಂದಿದ್ದೀನಿ, ಅಡ್ಜಸ್ಟ್ ಸಾಕು ಅಭಿವೃದ್ಧಿ ಬೇಕಂತಂದು ಅಭಿವೃದ್ಧಿಗೋಸ್ಕರ ನಾನು ಬಂದದ್ದು. ಅಭಿವೃದ್ಧಿಶೀಲ ಯಾರಿದ್ದಾರೆ, ಅಭಿವೃದ್ಧಿಶೀಲ ನಾಯಕತ್ವ ಜಿಲ್ಲೆಯಲ್ಲಿ ಯಾರಿದೆಯೋ ಅವ್ರ ಜೊತೆ ಬಂದಿದ್ದೀನಿ. ಹೀಗಾಗಿ ಆ ಪ್ರಶ್ನೆ ಸಂಪೂರ್ಣ ಅಪ್ರಸ್ತುತ ಅಂತ ಅನ್ಸುತ್ತೆ. ಅದಕ್ಕೆ ಹೇಳಿದೆ ಆ ಪ್ರಶ್ನೆ ಸಂಪೂರ್ಣ ಅಪ್ರಸ್ತುತ. ನನ್ನ ವಿಚಾರಧಾರೆ ಜಿಲ್ಲೆಯ ಅಭಿವೃದ್ಧಿ, ಅಡ್ಜಸ್ಟ್ಮೆಂಟ್ ವಿರುದ್ಧ. ಅದು ಮುಂದೆ ನೋಡೋಣ, ಅದಕ್ಕೆ ಕಾಲೇ ಉತ್ತರಿಸಲಿದೆ. ಈಗ ಅದ್ರ ಬಗ್ಗೆ ಮಾತಾಡದೇ ಇರೋದು ಒಳ್ಳೆಯದು. ಈಗ ನನ್ನ ಒಂದೇ ಗುರಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ, ಜಿಲ್ಲೆಯ ಸಮಗ್ರ ನೀರಾವರಿ. ಅದೊಂದು ಸಂಪೂರ್ಣ ಆವಾಗ ಒಂದು ಕಪೋಲ ಕಲ್ಪಿತ ಕತೆ. ನಂತರ ನಾವು ಕುಲಂಕಶ ಪರಿಶೀಲನೆ ಮಾಡಿದಾಗ ಅದರ ಬಗ್ಗೆ ಚರ್ಚೆಯಾಗಿತ್ತು. ಈಗಾಗಲೇ ಆ ಸದಾಶಿವ ಆಯೋಗವನ್ನು ಏನೋ ವರದಿನ ಅದರ ಮುಖೇನ ಅದನ್ನು ಸಂಪೂರ್ಣ ಬರ್ಖಾಸ್ತು ಮಾಡಿ ಒಳ ಮೀಸಲಾತಿ ಅಂತಂದಂತಹ ಮಹಾನುಭಾವರು ಭಾರತೀಯ ಜನತಾ ಪಕ್ಷದವರೇ, ಅದರ ಮುಖೇನ ಬಂಜಾರ ಸಮಾಜವನ್ನು, ಭೋವಿ ಸಮಾಜವನ್ನು, ಭಜಂತಿ ಸಮಾಜವನ್ನು ಒಕ್ಕಲೆಬ್ಬಿಸಿ ಸುಮಾರು 68 ಕ್ಷೇತ್ರಗಳು ಸರಿಯಾಗಿ ಹೊಡೆಸ್ಕೊಂಡಿದ್ದಾರೆ. ಅಷ್ಟು ಹೊಡೆಸ್ಕೊಂಡಂಥ ಅರಿವಿಲ್ಲದೆ ಮತ್ತೆ ಇಂಥ ಮಹಾನುಭಾವರು ಬಂಜಾರ ಸಮಾಜವನ್ನು ಮತ್ತೆ ಕೇಳ್ತಾ ಇದ್ದಾರೆ, ಅವರ ಸ್ವಾಭಿಮಾನ ಕೇಳ್ತಾ ಇದ್ದಾರೆ. ಬಂಜಾರ ಸಮಾಜ ಅಂದರೆ ಸರ್ವ ಸಮಾಜವನ್ನು ಪ್ರೀತಿಸಿಕೊಂಡು ಅವ್ರ ಜೊತೆಗೆ ಇರುವಂತಹ ಸಮಾಜ, ಯಾರನ್ನು ದ್ವೇಷ ಮಾಡುವಂಥ ಸಮಾಜ ಅಲ್ಲ. ಯಾಕಪ್ಪ ಅಂದರೆ ಸಕ್ಕರೆ ಎಲ್ಲರ ಹಾಕ್ರಿ, ಅದ್ರ ಜೊತೆ ಬರ್ಕೊಂಡು ಹೋಗ್ತದೆ. ನೀರಿಗೆ ಹಾಕ್ರಿ, ಹಾಲಿಗೆ ಹಾಕ್ರಿ, ತನ್ನ ಗುಣವನ್ನು ಕೊಡ್ತೀವಿ ವಿನಃ ಅದರ ರುಚಿಯನ್ನು ಹೆಚ್ಚಿಸಿ ಮಾಡ್ತೀವಿ ವಿನಃ ತನ್ನದೇ ಆದ ಅಸ್ತಿತ್ವಕ್ಕೆ ಎಂದು ಹೋರಾಟ ಮಾಡಿರಲಿಲ್ಲ. ಅಂಥ ಸಮಾಜ ಕೆಣಕಿದಾಗ ಆಯಾ ಕಾಲಘಟ್ಟದ ಪ್ರತಿಭಟನೆ ಮಾಡಿದ್ರೆ ಸರಿಯಾಗಿ ಉತ್ತರ ಕೂಡ ಕೊಟ್ಟಿದ್ದೇವೆ. ಅದಕ್ಕಾಗಿ ಅದು ಒಂದು ಸಂಪೂರ್ಣವಾದ ಅವೈಜ್ಞಾನಿಕವಂಥ ಒಂದು ಏನು ಸನ್ನಿವೇಶನ ಈಗ ಕೈಬಿಟ್ಟಿದ್ದಾರೆ. ಮುಂದೆ ನೋಡೋಣ.